सब्सक्राइब आगे नम चैनल गे होसा वीडियोस कागी बेल आइकन अन्नु क्लिक माडी। हाय फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत। इवत्तु फ्रेंड्स नानु इंस्टेंट आगिरो ब्रेकफास्ट माडोदु हेगे अंत तोरिस्तीनि। ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಇದನ್ನ ಮಕ್ಕಳಿಗೆ ಬೇಕಂದ್ರೆ ಮಾಡ್ಕೊಡಬಹುದು। ಓಕೆ, ಇದು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ। ಮೊದಲನೇದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 4 ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ। ನೀವು ಯಾವುದಾದರೂ ಬ್ರೆಡ್ ಯೂಸ್ ಮಾಡಿದ್ರೆ ನಡೆಯುತ್ತೆ। ನಂತರ 1 ಚಿಟಿಕೆಯಷ್ಟು ಅಡಿಗೆ ಸೋಡಾ ತಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಇಲ್ಲಿ ನಾನು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರವಾ ತಗೊಳ್ಳಿ, ಮೀಡಿಯಂ ಸೈಜ್ ರವಾ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು, 1 ಕಪ್ ಅಷ್ಟು ಮಜ್ಜಿಗೆ ತಗೊಂಡಿದ್ದೀನಿ। ಇದನ್ನ ಮಾಡೋದಕ್ಕೆ ಎಣ್ಣೆ। ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ। ಮೊದಲನೇದಾಗಿ ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರ್ ತಗೊಳ್ಳಿ। ಇದಕ್ಕೆ ನೀವು ಈಗ ಬ್ರೆಡ್ ಅನ್ನು ಕಟ್ ಮಾಡ್ಬಿಟ್ಟು ಹಾಕೊಳ್ಳೋಣ। ನಾನು ಇಲ್ಲಿ ಕೈಯಿಂದನೇ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದೀನಿ। ಇದನ್ನ ಈಗ ನೋಡಿ ಫ್ರೆಂಡ್ಸ್, ಗ್ರೈಂಡ್ ಮಾಡ್ಕೊಳ್ಳೋಣ। ಓಕೆ ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿದೀನಿ। ಆದಷ್ಟು ಇದನ್ನ ನೈಸ್ ಆಗಿ ರುಬ್ಬಿಕೊಳ್ಳಬೇಕು। ನಂತರ ಫ್ರೆಂಡ್ಸ್, ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ। ಇದಕ್ಕೆ ನೀವು ಈಗ ರುಬ್ಬಿದಂತ ಬ್ರೆಡ್ ಪೌಡರ್ ಹಾಕೊಳ್ಳೋಣ। ಅದಾದ ನಂತರ ಚಿರೋಟೆ ರವಾ ಹಾಕೊಳ್ಳಿ, ನಂತರ ಕಡಲೆಬೇಳೆ ಹಿಟ್ಟು, ಇದನ್ನ ಈಗ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ ನೋಡಿ ಫ್ರೆಂಡ್ಸ್, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀವು ಈಗ 1 ಕಪ್ ಅಷ್ಟು ಮಜ್ಜಿಗೆ ಹಾಕೊಳ್ಳೋಣ। ಮಜ್ಜಿಗೆ ಹಾಕಿದ ನಂತರ ಚೆನ್ನಾಗಿ ಕಲಸಿಕೊಳ್ಳಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀವು ಈಗ ನೀರು ಹಾಕೊಳ್ಳಿ ಫ್ರೆಂಡ್ಸ್। ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ। ನಂತರ ಈಗ ಇದಕ್ಕೆನೆ ಜೀರಿಗೆ ಹಾಕೊಳ್ಳಿ, ಜೀರಿಗೆನ ಒಂದ ಸ್ವಲ್ಪ ಇಲ್ಲಿ ನಾನು ರುಬ್ಬಿದೀನಿ। ಈ ತರ ಜಜ್ಜಿಬಿಟ್ಟು ಜೀರಿಗೆ ಹಾಕೊಳ್ಳಿ, ತಿನ್ನುವಾಗ ಫ್ಲೇವರ್ ಚೆನ್ನಾಗಿರುತ್ತೆ। ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ಬ್ರೆಡ್ ಅಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತೆ। ಓಕೆ ನೋಡಿ ಫ್ರೆಂಡ್ಸ್, ಈ ಅದಕ್ಕಿರಲಿ ಇದು ಕೊನೆಯದಾಗಿದ್ದಕ್ಕೆ ಇವಾಗ ಅಡಿಗೆ ಸೋಡಾ ಹಾಕೊಳ್ಳೋಣ। ಕುಕಿಂಗ್ ಸೋಡಾ ಹಾಕಿದ ನಂತರ ಮತ್ತೆ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ ಫ್ರೆಂಡ್ಸ್, ಇದನ್ನ ಈಗ ಮಾಡೋ ವಿಧಾನ ನೋಡೋಣ। ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ, ಅದು ಬಿಸಿ ಆದ ನಂತರ ಅದಕ್ಕೆ ಈಗ ಎಣ್ಣೆ ಹಾಕಿಬಿಟ್ಟು ಎಣ್ಣೆನೆಲ್ಲ ಚೆನ್ನಾಗಿ ಪ್ಯಾನ್ ಗೆ ಸವರ್ಕೊಳ್ಳಬೇಕು। ನಂತರ ಫ್ರೆಂಡ್ಸ್, ಇದನ್ನ ಈಗ ಒಂದಸಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ದೋಸೆ ಹಾಕೊಳ್ಳಿ। ನಿಮಗೆ ಬೇಕಂದ್ರೆ ಫ್ರೆಂಡ್ಸ್, ಇದ್ರ ಮೇಲ್ಗಡೆ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು। ಇದನ್ನ ಇವಾಗ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯೋವರೆಗೂ। ಓಕೆ ನೋಡಿ, ಇವಾಗ ಒಂದು ಕಡೆ ಇದು ಚೆನ್ನಾಗಿ ಬೆಂದಿದೆ, ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು। ಓಕೆ ನೋಡಿ ಫ್ರೆಂಡ್ಸ್, ಈ ಕಡೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ, ಇದನ್ನ ಇವಾಗ ಇನ್ನೊಂದ್ಸಲ ಟರ್ನ್ ಮಾಡ್ಕೊಂಡ್ಬಿಡಿ। ಇದೇ ಸಲ ಒಂದೆರಡು ಸಲ ಟರ್ನ್ ಅಪ್ ಮಾಡ್ಕೊಂಡ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು। ಓಕೆ ಇವಾಗ ಬ್ರೆಡ್ ದೋಸೆ ರೆಡಿಯಾಗಿದೆ, ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ। ಇದೇ ಥರ ಫ್ರೆಂಡ್ಸ್, ಉಳಿದಿರುವ ಹಿಟ್ಟಲ್ಲಿ ಕೂಡ ಬ್ರೆಡ್ ದೋಸೆ ಮಾಡ್ಕೊಳ್ಳಿ। ಇದನ್ನು ಫ್ರೆಂಡ್ಸ್ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಕೂಡ ಕಟ್ಟಬಹುದು, ಚೆನ್ನಾಗಿರುತ್ತೆ ಮತ್ತು ನಮಗೆ ಇನ್ಸ್ಟೆಂಟ್ ಆಗಿ ಬೇಕಂದರೆ ಮಾಡ್ಕೊಳ್ಬಹುದು। ಮತ್ತು ಮನೆಯಲ್ಲಿ ಬ್ರೆಡ್ ಇದೆಯಪ್ಪ ಅಂತಂದ್ರೂ ಕೂಡ ನಾವು ಇನ್ಸ್ಟೆಂಟಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಮಾಡಬಹುದು, ಚೆನ್ನಾಗಿರುತ್ತೆ। ಇದ್ರ ಜೊತೇಲಿ ಬೇಕಂದರೆ ನೀವು ಚಟ್ನಿನ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸಾಂಬಾರು ಇದ್ರೂ ಕೂಡ ಚೆನ್ನಾಗಿರುತ್ತೆ। ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಕೂಡ ಚೆನ್ನಾಗಿ ಬೆಂದಿದೆ, ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು। ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಇನ್ಸ್ಟೆಂಟ್ ಆಗಿ ಬ್ರೆಡ್ ಇಂದ ದೋಸೆ ಮಾಡೋದಂತ। ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಇನ್ನಷ್ಟು ಈ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು। ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ।
कीप वाचिंग थैंक यू बाय बाय।